ವೆಚ್ಚದಲ್ಲಿ ಕಲ್ಲೋಳ ಯಡಿಯೂರ ಬ್ರಿಡ್ಜ್ ಕಂಬ್ಯಾರೇಜ್ ಶಂಕುಸ್ಥಾಪನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿ ಕಳೆದ 5 ವರ್ಷದ ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕರು ಏನು ಕೆಲಸ ಮಾಡಿದ್ದಾರೆ ಎಂಬುದು ತಿಳಿಸಬೇಕು. ಕೇವಲ ಭಾಷಣ ಮಾಡಿ ಜನರಿಗೆ ಮರಳು ಮಾಡುವ ಬದಲು ಕೆಲಸವನ್ನ ಮಾಡಿ ಜನರ ಮನಸ್ಸು ಗೆಲ್ಲಬೇಕು. ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಎದುರಾಗಬಾರದೆಂದು ಮನಗಂಡು ಕೃಷ್ಣಾ ನದಿಗೆ ಅಡ್ಲಾಗಿ ಬ್ಯಾರೇಜ್ ನಿರ್ಮಾಣ ಮಾಡಲಾಗ್ತದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಬೆಳಗಾವಿ ಜಿಲ್ಲೆ ಎಂಬುದು ನಮ್ಮ ಕಾರ್ಯಕರ್ತರು ಕೂಡ್ಕೊಂಡ ಪ್ರತಿಯೊಂದು ಶಾಲೆಗಳಿಗೆ ಪಕ್ಷದ ನಾಯಕರಿಗೆ ಭೇಟಿಯಾಗಿ ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಂತೇಳಿ ನನ್ನ ಪರವಾಗಿ ಅವ್ರು ಮನವಿ ಮಾಡಿದರು. ಇವತ್ತ ನಾ ಬಿಜಾಪುರ ಜಿಲ್ಲೆಗೆ ಹೋದ್ರೆ ಅಥವಾ ಬಾಗಲಕೋಟೆ ಜಿಲ್ಲೆಗೆ ಹೋದ್ರೆ ಬೆಳಗಾವಿ ಜಿಲ್ಲೆಗೆ ಹೋದ್ರೆ ಅಲ್ಲಿ ಏನು ಮಾತಾಡ್ತಾರೆ ಅಂದರೆ ಚುನಾವಣೆಯಲ್ಲಿ ಹೆಂಗೆ ಗೆಲ್ಲಬೇಕು ಅನ್ನೋದು ಪ್ರಕಾಶ್ ಹುಕ್ಕೇರಿ ಕಡೆಯಿಂದಲ್ಲ ಪ್ರಕಾಶ್ ಹುಕ್ಕೇರಿ ಅವರ ಕಾರ್ಯಕರ್ತರಿಂದ ನಾವು ಕಲಿಬೇಕಾಗಿತ್ತು ಅಂತೇಳಿ ಪ್ರಕಾಶ್ ಹುಕ್ಕೇರಿ ಅವ್ರ ಕಡೆಯಿಂದಲ್ಲ ಆದರೆ ನಿಮ್ಮ ಕಾರ್ಯಕರ್ತರು ಇಷ್ಟೊಂದು ನಿಷ್ಠಾವಂತವಾಗಿ ಇಷ್ಟೊಂದು ಇದು ಮುಖ್ಯ ಲೀಡರ್ಶಿಪ್ ತಗೊಂಡು ನಾವು ಏನು ಓಡಾಡಿದ್ರಲ್ಲ ಇದನ್ನು ನಾವು ಒಂದು ನಿನ್ನೆ ಉದಾಹರಣೆ ಹೇಳ್ತೇವೆ. ನಮ್ಗೆ ಅಶೋಕ್ ಮನಗುಡಿ ಬಂದಿರು, ಅವ್ರು ಹೇಳ್ತಾ ಇದ್ರು ಚುನಾವಣೆ ಹೆಂಗೆ ಮಾಡಬೇಕಂದ್ರೆ ಪ್ರಕಾಶ್ ಹುಕ್ಕೇರಿ ಅವ್ರ ಕಡೆಯಿಂದಲ್ಲ ಪ್ರಕಾಶ್ ಹುಕ್ಕೇರಿ ಕಾರ್ಯಕರ್ತರಿಂದ ನಾವು ಕಲಿಬೇಕಂತ ನಿನ್ನೆ ಹೇಳ್ತಾ ಇದ್ರು. ಆ ದೃಷ್ಟಿಯಿಂದ ನಿಮ್ಗೆ ನಾನು ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇವತ್ತ ರವಿ ಮಿರ್ಜಿ ಅವರು ಮಾತಾಡಿದರು, ಪ್ರಕಾಶ್ ಹುಕ್ಕೇರಿ ಆಗಲಿ ಗಣೇಶ್ ಹುಕ್ಕೇರಿ ಅವರು ಈ ಭಾಗದಾಗ ಕೆಲಸ ಮಾಡಿದ್ದಾರೆ. ಮತ್ತು ನಾವು ಚುನಾವಣೆಗೆ ನಿಲ್ಲೋದು ಯಾಕೆ ಮತ್ತು 6 ವರ್ಷ 5 ವರ್ಷ ಗೆಲ್ಲೋದು ಯಾಕೆ? ವಾಸ್ತವಿಕವಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ನಾವು ನಿಲ್ಲಬೇಕಾಗ್ತಿತ್ತು. ಈ ಭಾಗದ ಸಮಸ್ಯೆಗಳನ್ನು ನಾವು ಬಿಡಿಸಲಿಕ್ಕೆ ನಾವು ನಿಲ್ಲಬೇಕಾಗ್ತಿತ್ತು. ಹೊರತಾಗಿ ವೈನು 4 ಮಾತು ಮಾತಾಡಿ ಜನರನ್ನು ಮರಳು ಮಾಡುವಂಥ ಕಾರ್ಯವನ್ನು ನಾವು ಮಾಡಿಲ್ಲ, ಪ್ರಾಮಾಣಿಕವಾಗಿ ನಾವು ಮಾಡಿದ್ದೀವಿ. ನಿನ್ನೆ ಚಿಂಚಿಣಿ ಶ್ರೀಗಳು ಹೇಳ್ತಿದ್ರು ಪ್ರಕಾಶ್ ಹುಕ್ಕೇರಿ ನಿಮ್ಮದು ಒಂದು ಪುಸ್ತಕ ಬಿಡುಗಡೆ ಮಾಡುವಂತೇಳಿ. ಚಿಂಚಿಣಿ ಮಹಾಸಾಮೂಳಿಗಂಡಿ ನನ್ನ ಪುಸ್ತಕ ನಮ್ಮ ಕಾರ್ಯಕರ್ತರ ಹೃದಯದಾಗ ಐತಿ, ನನಗೆ ಆ ಪುಸ್ತಕ ಬರೆಯೋದು ಅವಶ್ಯಕತೆ ಇಲ್ಲ. ಅದು ಒಳಗ ಹೊರಗ ಪುಸ್ತಕ ಬರೆಯೋದು ಅವಶ್ಯಕತೆ ಇಲ್ಲ. ನನ್ನ ಪುಸ್ತಕ ಇಡೀ ಸದಲಗ ಚಿಕ್ಕೋಡಿ ಕ್ಷೇತ್ರದಾಗ ಪ್ರತಿಯೊಬ್ಬ ಕಾರ್ಯಕರ್ತನ ಅಣ್ಣ ತಮ್ಮರಲ್ಲಾಗಲಿ ಅಕ್ಕತಂಗಿಯರಾಗಲಿ ಅವರ ಹೃದಯದಾಗ ನಾ ಏನು ಕೆಲಸ ಮಾಡಿದ್ದೀನಿ ಅವ್ರದ್ದು ಹೃದಯದಾಗ ಪುಸ್ತಕದಾಗ ಅವ್ರು ಬರ್ಕೊಂಡಿಟ್ಟುಕೊಂಡಿದ್ದಾರೆ. ಗುರು ಕೂಡ ದಯವಿಟ್ಟು ಆ ವಿಚಾರವನ್ನು ನೀವು ಎತ್ತಬೇಡ ಅಂತ ಹೇಳಿ. ಸುಮಾರು 38 ವರ್ಷಗಳಿಂದ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಕಾರ್ಯಕರ್ತರ ಮನ ಅವರು ಯಾವ ಥರ ನಡೀತಾರೋ, ಯಾವ ಥರ ಮಾತಾಡ್ತಾರೋ, ಯಾವ ಥರ ನಮ್ಮ ಜೊತೆ ಅವರ ಹೊಂದಾಣಿಕೆಯಿಂದ ಇರ್ತಾರೆ ಇರೋದು ನನಗೆಲ್ಲರಿಗೂ ಗೊತ್ತಿತ್ತು. ನಿಮ್ಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಅವಾಗ ಚಿಂತನೆ ಮಹಾಸ್ವಾಮಿಗಳು ನಗಾಕತ್ರು, ಏನ್ರಿ ನಾವೇನು ಕೇಳ್ತೀವೋ ನೀವು ಉತ್ತರ ಏನು ಕೊಡ್ರಿ, ನಿಮ್ಮ ಉತ್ತರ ಬಹಳ ಸರಿಯಾದ ಉತ್ತರ ನೀವು ಕೊಟ್ರಿ. ಹೌದು ಗುರುಗಳು, ನಾನು ಏನ 38 ವರ್ಷ ರಾಜಕಾರಣ ಮಾಡಿದ್ದೀವಿ, ಹಿರಿಯರ ಹೃದಯದಲ್ಲಿ, ಅಂತಂಬರ ಹೃದಯದಲ್ಲಿ, ಅತ್ತಂಗಿರ ಹೃದಯದಲ್ಲಿ ಪ್ರಕಾಶ್ ಹುಕ್ಕೇರಿ ಅಥವಾ ಗಣೇಶ್ ಹುಕ್ಕೇರಿ ಮಾಡಿದ ಕಾರ್ಯ ಅವರ ಹೃದಯದಲ್ಲಿ ಇವತ್ತು ಯಾವಾಗೂ ಐತಿ ಅಂತ ಆ ವಿಚಾರವನ್ನು ವ್ಯಕ್ತ ಮಾಡಿ. ಇವತ್ತು ವಿಶೇಷವಾಗಿ ನಿಮ್ಗೆ ಹೇಳಬೇಕಂದ್ರೆ ಲೋಕಸಭಾ ಸದಸ್ಯನಾದಾಗ 2017ರಲ್ಲಿ ಆ ವೇಳೆದಾಗ ಪ್ರತಿ ವರ್ಷ ಮಹಾಪುರದಿಂದ ಈ ನಿಮ್ಮ ಕಲ್ಲೋಳ ಯಡೂರು ಜನರಿಗೆ ಆಮೇಲೆ ನಮ್ಮ ಚಂದ್ರೋಟೆ ಸೈನಿಕ ತಾಕಡಿ ಆಮೇಲೆ ಜುಗುಳ ಖಿದ್ರಾಪುರ ಆಮೇಲೆ ಕುಡ್ಚಿ ಈ 5 ಬ್ರಿಡ್ಜ್ಗಳನ್ನು ಸುಮಾರು ಅವಾಗ 265 ಕೋಟಿ ರೂಪಾಯಿದಾಗ ನಾವು ಮಂಜೂರು ಮಾಡ್ಕೊಂಡು ಬಂದಿದ್ದೀವಿ.
ತಾಲೂಕಿನ ಕಲ್ಲೊಳ್ಳ ಯಡಿಯೂರ ಹತ್ರ ಕೃಷ್ಣಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಜನರ ಸಮಸ್ಯೆ ಬಗೆಹರಿಸಿ ಜನರ ಋಣ ತೀರಿಸಬೇಕಿದೆ. ಚುನಾವಣೆಯಲ್ಲಿ ಸುಳ್ಳು ಹೇಳಿಕೆಯನ್ನ ಕೊಟ್ಟು ಹೋಗುವ ವ್ಯಕ್ತಿ ನಾನಲ್ಲ. ಕಳೆದ 38 ವರ್ಷದ ರಾಜಕೀಯ ಜೀವನದಲ್ಲಿ ಕ್ಷೇತ್ರದಲ್ಲಿ ಜನರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಕೃಷ್ಣಾ ನದಿ ಪ್ರವಾಹದ ಸಂದರ್ಭದಲ್ಲಿ ಜನರಿಗೆ ತೊಂದರೆ ಆಗಬಾರದು, ಜನರ ಸಂರಕ್ಷಣೆ ಮಾಡಲು ಸೇತುವೆ ನಿರ್ಮಾಣ ಮಾಡಲಾಗಿದೆ. 8.50 ಮೀಟರ್ ಎತ್ತರದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಲಾಗುವುದು. ದ್ರಾಕ್ಷಿ ರಸ ಮಂಡಳಿ ಮಾಜಿ ಅಧ್ಯಕ್ಷ ರವೀಂದ್ರ ಮಿರ್ಜೆ ಮಾತನಾಡಿ, ಕಳೆದ 2 ದಶಕಗಳಿಂದ ಶಿಥಿಲಗೊಂಡಿತ್ತು. 35 ಕೋಟಿ ರೂ ವೆಚ್ಚದಲ್ಲಿ ಬ್ಯಾರೇಜ್ ನಿರ್ಮಾಣ ಮಾಡಿ ರೈತರಿಗೆ ಅನುಕೂಲ ಕಲ್ಪಿಸಲಾಗ್ತದೆ, ಸರ್ವ ಸಾಮಾನ್ಯ ಜನರಿಗೆ ನೀರಿನ ಸೌಲಭ್ಯ ಪಡೆಯಲಾಗ್ತದೆ ಎಂದರು. ಪ್ರಕಾಶ್ ಹುಕ್ಕೇರಿ ಕೆಲಸ ಕಾರ್ಯ ಮಾಡಲು ಕ್ಷೇತ್ರದ ಕಾರ್ಯಕರ್ತರೇ ಜೀವಾಳ ಇತ್ತ ರವೀಂದ್ರ ಮಿರ್ಜಿ, ಮಲ್ಲಿಕಾರ್ಜುನ ಪಾಟೀಲ, ಅನಿಲ್ ಪಾಟೀಲ, ಪ್ರಕಾಶ್ ಮಿರ್ಜಿ, ಪ್ರಕಾಶ್ ಪಾಟೀಲ, ರಾಜು ಜೋಶಿ, ಅಶೋಕ್ ಮಿರ್ಜಿ, ಪ್ರಕಾಶ್ ರಾಜನವರ ಹಾಗೂ ವಿಶಾಲ ಜೋಶಿ, ಮಹೇಶ್ ಕಾಗವಾಡೆ, ಕಾಂಗ್ರೆಸ್ನ ಕಾರ್ಯಕರ್ತರು ಉಪಸ್ಥಿತರಿದ್ದರು.